ಫ್ರೆಂಡ್ಸ್ ಬಿಸಿಬೇಳೆಬಾತ್ ಮಾಡ್ತಾ ಇದ್ದೀನಿ ನಾನು ಇದರಲ್ಲಿ ಒಂದು ಕಾಲು ಗ್ಲಾಸ್ ಅಕ್ಕಿ ಮತ್ತು ಕಾಲು ಗ್ಲಾಸು ಬೇಳೆನ ತಗೊಂಡಿದ್ದೀನಿ ತಗೊಂಡು ನೆನೆಸಿಟ್ಟಿದ್ದೀನಿ ಇದರಲ್ಲಿ ನೀರನ್ನು ನಾನು ಒಂದೂವರೆ ಗ್ಲಾಸ್ಗೆ ಒಂದೂವರೆ ಈ ಥರ ಮೂರು ಸಲ ತಗೊಂಡಿದ್ದೀನಿ ಇದನ್ನು ನೀರು ಫುಲ್ಲು ಒಂದು ಇದಕ್ಕೆ ಪಾತ್ರೆಗೆ ತೆಗೆದಿಟ್ಟಿದ್ದೀನಿ ಈಗ ಮಸಾಲೆ ಏನೇನು ರುಬ್ಬಬೇಕು ಅಂತ ತೋರಿಸ್ತೀನಿ ಈಗ ಉರಿಯೋದಕ್ಕೆ ಏನೇನು ಬೇಕು ಅಂತ ಮೆಣಸಿನ್ಕಾಯಿ ಇದೊಂದು ಆರು ಮೆಣಸಿನ್ಕಾಯಿ ಒಂದು ಬೇಡಗೆ ಮೆಣಸಿನ್ಕಾಯಿ ಆರು ಲವಂಗ ಸ್ವಲ್ಪ ಚಕ್ಕೆ ಒಂದು ಏಲಕ್ಕಿಕಾಯಿ ಮೂರು ಸ್ಪೂನ್ ನೋಡಿ ಈ ಸ್ಪೂನಲ್ಲಿ ಮೂರು ಸ್ಪೂನ್ ಕಡಲೆಬೇಳೆ ಮೂರು ಸ್ಪೂನ್ ಉದ್ದಿನ ಬೇಳೆ ಇಷ್ಟನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಜಾಸ್ತಿ ಹಾಕಬಾರ್ದು ಎಣ್ಣೆ ಒಂದು ಸ್ವಲ್ಪ ಹಾಕಿ ಒಂದು ಸ್ಪೂನು ಒಂದು ಕಾಲು ಸ್ಪೂನ್ ಅಷ್ಟು ಹಾಕಿ ಸಾಕು ನೋಡಿ ಫ್ರೆಂಡ್ಸ್ ಈ ಥರ ಹುರಿಬೇಕು ಇಷ್ಟು ಮಾತ್ರ ಫ್ರೈ ಆದರೆ ಸಾಕು ಕಪ್ಪಾಗಬಾರ್ದು ಇಷ್ಟು ಮಾತ್ರ ಫ್ರೈ ಆಗಬೇಕು ನಾವು ಮನೆಯಲ್ಲೇ ಮಸಾಲೆನ ರುಬ್ಕೊಳ್ತೀವಿ ಅಂಗಡಿ ಪುಡಿ ತರೋದಿಲ್ಲ ನಾವು ಇಷ್ಟು ಮಾತ್ರ ಉಳ್ಕೊಳ್ಳಿ ಸಾಕು ಬಿಸಿಬೇಳೆಬಾತ್ಗೆ ನಾವು ಅಂಗಡಿ ಪುಡಿನೇ ಉಪಯೋಗಿಸಲ್ಲ ಈಗ ಏನೇನು ಮಸಾಲೆ ಅರಿಬೇಕು ಅಂತ ತೋರಿಸ್ತೀನಿ ಇದನ್ನು ಹಾಕೊಳ್ಳಿ ಇದ್ರ ಜೊತೆಗೆ ಬಾಂಡ್ಲಿನಲ್ಲಿ ನಾನು ಫ್ರೈ ಮಾಡಿದ್ದೆಲ್ಲ ಹಾಕ್ಕೊಂಡಿದ್ದೀನಿ ಮಿಕ್ಸಿಗೆ ಜಾರಿಗೆ ನೋಡಿ ಕಾಯಿಚೂರು ಇದ್ರ ಜೊತೆಗೆ ಕಾಯಿಚೂರು ಒಂದು ಸ್ವಲ್ಪ ಹಾಕ್ಕೋಬೇಕು ಕಾಯಿಚೂರು ಮತ್ತು ಕೊತ್ತಂಬರಿ ಸೊಪ್ಪು ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಒಂದು ಟೊಮೆಟೊ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ನಾವು ತೆಗೆದಿಟ್ಟಿರೋ ನೀರನ್ನು ಹಾಕಿ ರುಬ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನೀರು ಹಾಕಿ ಇಷ್ಟು ಈ ಥರ ಕನ್ಸಿಸ್ಟೆಂಟ್ಗೆ ನಾನು ರುಬ್ಕೊಂಡಿದ್ದೀನಿ ಈಗ ಇದನ್ನು ನಾವು ಕುಕ್ಕರ್ಗೆ ಯಾವ ಥರ ಬೆರೆಸಬೇಕು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ನಲ್ಲಿ ಈ ಸ್ಪೂನಲ್ಲಿ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಜಾಸ್ತಿ ಏನು ಬೇಕಾಗಿಲ್ಲ ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ನೋಡಿ ಒಂದಿಷ್ಟು ಸಾಸಿವೆ ಹಾಕ್ಕೊಳ್ಳೋಣ ನಂತರ ಕರಿಬೇವಿನ ಸೊಪ್ಪನ್ನು ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ನೀವು ಈರುಳ್ಳಿ ಹಾಕಿದರೆ ಹಾಕ್ಬೋದು ಇನ್ನೊಂದರೆ ಬಿಡ್ಬೋದು ಸ್ಕಿಪ್ ಮಾಡ್ಬೋದು ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ ಅದು ಫ್ರೈ ನೋಡಿ ಫ್ರೆಂಡ್ಸ್ ಸಿಡ್ಸಿಡ ಅಂತ ಇದೆ ಸಾಸಿವೆ ಈಗ ನಾವು ಹಚ್ಚಿಟ್ಕೊಂಡ ತರಕಾರಿಗಳನ್ನ ಹಾಕೋಣ ಫಸ್ಟ್ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಕ್ಯಾರೆಟು ನಂತರ ಹುರುಳಿಕಾಯಿ ನೀವು ಎಷ್ಟಾದರೂ ತಗೊಳ್ಳಿ ಪರವಾಗಿಲ್ಲ ಮತ್ತು ಒಂದು ಆಲೂಗಡ್ಡೆ ತರಕಾರಿ ನೀವು ಎಷ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಮತ್ತು ಬಟಾಣಿ ನಾನು ತುಂಬ ಹೊತ್ತು ನೆನೆಸಿಲ್ಲ ಕುಕ್ಕರಲ್ಲಿ ಹಾಕ್ತೀನಲ್ಲ ಬೇಗನೆ ಅದು ಬೆಂದೋಗುತ್ತೆ ಅಂತ ನನಗೆ ಗೊತ್ತು ಅದಕ್ಕೋಸ್ಕರ ಕುಕ್ಕರಲ್ಲಿ ತುಂಬ ಹೊತ್ತು ಬೆಂದಿಲ್ಲ ಒಂದು ಅರ್ಧ ಅವರ್ ನೆನೆಸಿದ್ದೆ ಅಷ್ಟೇ ಇವಾಗ ಇದನ್ನು ಫ್ರೈ ಮಾಡೋಣ ಒಂದು ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ಅಷ್ಟು ಫ್ರೈ ಮಾಡೋಣ ಎರಡು ನಿಮಿಷ ಆಯಿತು ಫ್ರೆಂಡ್ ತರಕಾರಿ ಸ್ವಲ್ಪ ಫ್ರೈ ಆಗಿದೆ ಈಗ ಅಕ್ಕಿ ಹಾಕೋಣ ಅದರ ಜೊತೆಗೆ ಅಕ್ಕಿ ಎಲ್ಲ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಅಕ್ಕಿ ಬೇಳೆ ಎರಡನ್ನು ಒಂದು ಕಾಲು ಗ್ಲಾಸ್ ಅಕ್ಕಿ ಕಾಲು ಗ್ಲಾಸು ಕೊಬ್ಬರಿ ಬೇಳೆ ಎರಡನ್ನು ನಾನು ತೊಳೆದಿಟ್ಕೊಂಡಿದ್ದೆ ಈಗ ಫ್ರೈ ಮಾಡ್ತಾ ಇದ್ದೀನಿ ಒಂದು ಅರ್ಧ ನಿಮಿಷ ಅಷ್ಟೇ ಫ್ರೆಂಡ್ ಫ್ರೈ ಮಾಡಬೇಕಾಗಿರೋದು ಅಕ್ಕಿ ಮತ್ತು ಬೇಳೆನ ಆಯಿತು ಫ್ರೆಂಡ್ಸ್ ಈಗ ಮಸಾಲೆನ ಅದಕ್ಕೆ ಸೇರಿಸೋಣ ಮಸಾಲೆ ನಾನು ರುಬ್ಬಿಟ್ಕೊಂಡಿದ್ದ ಮಸಾಲೆನ ನಾನು ಅದಕ್ಕೆ ಸೇರಿಸ್ತಾ ಇದ್ದೀನಿ ಜಾರನ್ನು ನೀಟಾಗಿ ತೊಳೆದು ಅದರೊಳಕ್ಕೆ ಒಯ್ತೀನಿ ಹಾಕ್ಬಿಡ್ತೀನಿ ಎಲ್ಲನೂ ನೀಟಾಗಿ ನೋಡಿ ಫ್ರೆಂಡ್ಸ್ ನೀರು ತೆಗೆದಿಟ್ಕೊಂಡಿದ್ನಲ್ಲ ಒಂದೂವರೆ ಗ್ಲಾಸು ಅಕ್ಕಿ ಬೇಳೆ ಎರಡು ಆಯ್ತಲ್ಲ ಒಂದೂವರೆ ಗ್ಲಾಸು ಈ ಥರ ಮೂರು ಸಲ ತೆಗೆದಿಟ್ಕೊಂಡಿದ್ದೀನಿ ಎಲ್ಲನೂ ಅದರೊಳಕ್ಕೆ ಸೇರಿಸ್ತಾ ಇದ್ದೀನಿ ಯಾಕಂದರೆ ನೀರು ಹೆಚ್ಚಾಗಿರಬೇಕು ಬಿಸಿಬೇಳೆಬಾತ್ಗೆ ನಾವು ಮನೇಲಿ ಮಾಡೋದ್ರಿಂದ ಅಷ್ಟೊಂದು ನೀರಾಗಿರೋದಿಲ್ಲ ಬಿಸಿಬೇಳೆಬಾತು ಸ್ವಲ್ಪ ಗಟ್ಟಿಯಾಗಿಯೇ ಮಾಡ್ತೀನಿ ಒಳ್ಳೆ ಟೇಸ್ಟ್ ಆಗಿರುತ್ತೆ ತಿನ್ನೋಕ್ಕೆ ಈಗ ನಾನು ಡೈಮಂಡ್ ಕಲ್ಲುಪ್ಪನ್ನು ಸೇರಿಸ್ತೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಬೇಕಂತಂದರೆ ಪುಡಿ ಉಪ್ಪನ್ನು ಸೇರಿಸ್ಕೊಳ್ಳಿ ಡೈಮಂಡದು ಪುಡಿ ಉಪ್ಪು ಬರುತ್ತೆ ಅದನ್ನು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ನಾಲ್ಕು ವಿಷಲನ್ನು ನೀವು ಕೂಗಿಸಿ ನಾನು ಹೀಗೆ ಹಾಕ್ತಾಯಿದ್ದೀನಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ನಾಲ್ಕು ವಿಷಲ್ ಕೂಗಿಸ್ಕೊಳ್ತೀನಿ
ನೋಡಿ ಫ್ರೆಂಡ್ಸ್ ಎಲ್ಲ ನೀಟಾಗಿ ಹಿಂಗೆ ಕಲಸಿದ್ದೀನಿ. ಕಲಸಿಬಿಟ್ಟು ಈಗ ಲಿಡ್ಡನ್ನು ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಲೋಸ್ ಮಾಡಿಬಿಟ್ಟು 4 ವಿಸಿಲ್ ಕೂಗಿಸ್ಕೊಳ್ತೀನಿ. ಆಗಿರುತ್ತೆ ಬಿಸಿಬೇಳೆಬಾತ್ ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, 10 ನಿಮಿಷ ಆಯಿತು, ಬಿಸಿಬೇಳೆಬಾತ್ ಆಗಿದೆ. ನೋಡಿ ಲಿಡ್ ತೆಗೆದಿದ್ದೀನಿ, ಏನು ಗಮ ಗಮ ಅಂತ ಸ್ಮೆಲ್ ಬರ್ತಾಯಿದೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಮನೆಯಲ್ಲಿ ಮಾಡ್ಕೊಳ್ತೀವಿ, ಅದಕ್ಕೆ ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ತೀವಿ ಫ್ರೆಂಡ್ಸ್. ಹೋಟ್ಲಲ್ಲಾದರೆ ತೆಳ್ಳಗೆ ಮಾಡ್ತಾರೆ, ಎಲ್ಲಿ ಫಂಕ್ಷನ್ಗಳಲ್ಲಾದರೂ ತೆಳ್ಳಗೆ ಮಾಡ್ತಾರೆ. ನಾವು ಮನೆಯಲ್ಲಿ ಮಾಡೋರು ಹೊಟ್ಟೆನಲ್ಲಿ ಚೆನ್ನಾಗಿ ಊಟ ತುಂಬದಾಗಿರಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ತೀವಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ನಾನು ತಟ್ಟೆಗೆ ಹಾಕ್ಕೊಂಡು ಮತ್ತು ಖಾರ ಬುಂದಿ ಮಿಕ್ಸ್ ಮಾಡಿಕೊಂಡು ತಿಂದರೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ, ಮಾಡಿ ನೋಡಿ ಫ್ರೆಂಡ್ಸ್ ಒಂದ್ಸಲ. ಪ್ಲೀಸ್ ಬೆಲ್ ಐಕನ್ ಮೇಲೆ ಒತ್ತಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಒಂದು ಟಿಪ್ಸ್ ಹೇಳ್ತೀನಿ ನಾನು, ಯಾರಿಗನ್ನ ಗ್ಯಾಸ್ಟಿಕ್ ಇದ್ದರೆ 1 ಗ್ಲಾಸ್ ನೀರಿಗೆ 2 ಚಿಟಿಕೆಯಷ್ಟು ಜೀರಿಗೆ ಪುಡಿಯನ್ನು ಮಾಡಿಕೊಂಡು ಹಾಕ್ಕೊಳ್ಳಿ, ಇಲ್ಲಾಂದರೆ ಜೀರಿಗೆನಾದರೂ ಹಾಕ್ಕೊಳ್ಳಿ. ಜೀರಿಗೆಯನ್ನು ಹಾಕ್ಕೊಂಡು ಒಂದು ಟೀ ಕುದಿಸಿದಾಗೆ ಕುದಿಸ್ಬಿಟ್ಟು ಅದನ್ನು ಕುಡೀರಿ. ರಾತ್ರಿ ಮಲಗುವಾಗ ಊಟ ಆದ ನಂತರ ಗ್ಯಾಸ್ಟಿಕ್ ಎಲ್ಲ ಫುಲ್ ಕ್ಲೀನ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹೊಟ್ಟೆ ಯಾವುದೇ ಥರದ ಗ್ಯಾಸ್ಟಿಕ್ ಬರೋಲ್ಲ. 4 ದಿನಕ್ಕೆ ಒಂದ್ಸಲ ಆ ಥರ ಮಾಡಿದರೆ ಒಳ್ಳೆ ಆರೋಗ್ಯಕರವಾಗಿರ್ತೀರ ಗ್ಯಾಸ್ಟಿಕ್ ಇರೋರು. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಬಿಸಿಬೇಳೆಬಾತು. ಇದಕ್ಕೆ ನಾವು ಈ ಥರ ಮಿಕ್ಸರನ್ನು ಖಾರ ಬುಂದಿನ ಮಿಕ್ಸ್ ಮಾಡಿಕೊಂಡು ನಾವು ತಿಂದರೆ ಒಳ್ಳೆ ಟೇಸ್ಟಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ನಿಮ್ಗೆ ಎಷ್ಟು ಖಾರ ಬುಂದಿ ಬೇಕೋ ಅಷ್ಟು ಹಾಕ್ಕೊಂಡು ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ. ಪ್ಲೀಸ್, ಥ್ಯಾಂಕ್ ಯು ಫ್ರೆಂಡ್ಸ್.